ನಮ್ಮ ನೋವನ್ನು ಹಂಚಿಕೊಂಡು ನಮ್ಮ ಜೊತೆನೇ ಬರ್ತಾ ಇದ್ದೀರಾ. ನಿಮಗೆ ನಾವು ಸಾಷ್ಟಾಂಗ ನಮಸ್ಕಾರ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗುತ್ತೆ ಹೇಳಿ. ಅಪ್ಪುಗೆ ಒಂದು ಆಸೆ ಇತ್ತು, ಅವ್ರು ಯಾವಾಗಲೂ ಎಲ್ಲರನ್ನೂ ಕರೆಸಿ ಊಟ ಹಾಕಬೇಕು ಅಭಿಮಾನಿಗಳನ್ನ ಅಂತ. ಅದರದ್ದೇ ಅದಕ್ಕೋಸ್ಕರ ಇವತ್ತು ಇದನ್ನು ಏರ್ಪಾಟ್ ಮಾಡಿದ್ದಾರೆ. ಇವತ್ತು ಅವರು ಕಣ್ಣು ಕೊಟ್ಬಿಟ್ಟು ಹೋಗಿದ್ದಾರೆ. ಅವರ 2 ಕಣ್ಣು 4 ಜನದಿಂದ ನೋಡ್ತಾ ಇದೆ ಈ ಪ್ರಪಂಚನ. ನೀವೆಲ್ಲ ನಿಧಾನವಾಗಿ ಊಟ ಮಾಡ್ಕೊಂಡು ಜೋಪಾನವಾಗಿ ಮನೆ ಸೇರಿ, ಪೊಲೀಸ್ನವರು ಸರ್ಕಾರದವರು ಎಲ್ಲ ಸೇರಿ ನಮಗೆ ಈ ಥರ ಒಂದು ಸಪೋರ್ಟ್ ಮಾಡಿದ್ರಿಂದ ಇವತ್ತು ಮಾಡ್ತಿರೋದು. ಎಷ್ಟು ಜನ ಊಟ ಮಾಡ್ತಾರೆ ನೋಡಿ. ಇದರ ಅವ್ರ ಅಪ್ಪು ಆ್ಯಕ್ಚುಲಿ ಇವಾಗ ಬೆಳೀತಾ ಇದ್ದಾರೆ, ಈಗ ಬದುಕ್ತಾ ಇದ್ದಾರೆ ನಿಮ್ಗಳ ಜೊತೆ. ಎಲ್ಲೆಲ್ಲಿಂದನೋ ಬಂದಿದ್ದೀರಾ, ಅವರು ಒಳ್ಳೆ ಕೆಲಸಗಳನ್ನ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವೆಲ್ಲರೂ ಸೇರಿ ಪಾಲಿಸೋದು ನಮ್ಮ ಜವಾಬ್ದಾರಿ. ಎಲ್ಲರ ಜೊತೆಗೆ ಹೋಗಿ ಅಪ್ಪು ಬಿಟ್ಟು ಹೋಗಿರೋದನ್ನ ಪಾಲಿಸೋಣ ಬನ್ನಿ. ಎಲ್ಲರೂ ನಿಧಾನವಾಗಿ ಊಟ ಮಾಡ್ಕೊಂಡು ಜೋಪಾನವಾಗಿ ಮನೆ ಸೇರಿ. ನಾವೊಂದು ನೀವೇ ಪ್ರೀತಿಯಿಂದ ಅಭಿಮಾನಿಗಳಿಗೆ ಬಡಿಸಿರೋದು. ಹಾಂ, ಅಲ್ಲ ಅವರು ಪ್ರೀತಿಯಿಂದ ಬಂದಮೇಲೆ ನಾವು ಪ್ರೀತಿಯಿಂದ ಬಡಿಸ್ಬೇಕಾಗಿದ್ದು ನಮ್ಮ ಧರ್ಮ ಅಲ್ವಾ ಅಪ್ಪಾಜಿ. ಅದನ್ನು ದೊಡ್ಡದಾಗಿ ಮಾತಾಡಲೇಬಾರ್ದು ನಾವು. ಅವ್ರು ಎಲ್ಲೆಲ್ಲಿಂದನೋ ಬಂದರು, ರಾಯಚೂರು ಬೀದರಿಂದ. ಆ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಏನೂ ಇಲ್ಲ.